ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಪಾರ್ಟ್ ಆಫ್ ದ ಗೋವಾ, ಕೇರಳ, ಇವೆಲ್ಲ ಸ್ಟೇಟ್ ಇದೆಲ್ಲ ಕವರ್ ಮಾಡ್ತಾ ಇದ್ದೀವಿ. ರೈತರಿಗೆ ಸಹ ಉಪಯೋಗ ಮಾಡ್ತಕ್ಕಂಥ ಪ್ರತಿಯೊಂದು ಮಿಷನ್ ಬಗ್ಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ರೈತರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಫ್ರೀ ಆಫ್ ಕಾಸ್ಟು ಹೋಗ ಬರೋ ಚಾರ್ಜು ಸತ್ಯ ಕೊಡ್ತಾ ಇದ್ವಿ. ಅವ್ರವ್ರ ಭಾಷೆಯಲ್ಲಿ ಇಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. 3 ದಿನದಿಂದ ಹಿಡಿದು ಸ್ಟಾರ್ಟ್ ಆಗಿ 1.5 ತಿಂಗಳವರೆಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಬೇರೆ ITI ಸ್ಟೂಡೆಂಟ್ಗೆ, ಡಿಪ್ಲೊಮಾ ಸ್ಟೂಡೆಂಟ್ದವರಿಗೆ, ಇಂಜಿನಿಯರಿಂಗ್ BTech ಓದಿದಂಥ ಸ್ಟೂಡೆಂಟ್ಗೆ ಅವ್ರಿಗೆ ಸತ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ ಬಿಚ್ಚೋದು, ಪವರ್ ಟಿಲ್ಲರ್ ಬಿಚ್ಚಿ, ಮತ್ತು ಮೆಕ್ಯಾನಿಕ್, ಆ್ಯಸ್ ಎ ಮೆಕ್ಯಾನಿಕ್ ಅಂತ ಒಂದು ವರ್ಕ್ಶಾಪ್ ಸತ ನಾವು ಓಪನ್ ಮಾಡ್ಕೋಬೋದು ಅವರು. ಸರ್, ನಮ್ಮ ಹೆಸರು ಡಿ ಕನಕಪ್ಪ. ಸರ್, ವರ್ಕಿಂಗ್ ಆ್ಯಸ್ ಎ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಎಟ್ ಸದರ್ನ್ ರೀಜನಲ್ ಫಾರ್ಮ್ ಮಿಷನರಿ ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್. ಸೊ ಇದು ಸದರ್ನ್ ರೀಜನಲ್ ಫಾರ್ಮ್ ಮಿಷನರಿ ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟು. ಇದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದೆ, ಅಂಡರ್ದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಇದು 6 ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಸೊ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಆ್ಯಂಡ್ ಪಾರ್ಟ್ ಆಫ್ ದ ಗೋವಾ, ಸೊ ಕೇರಳ, ಇವೆಲ್ಲ ಸ್ಟೇಟ್ ಇದೆಲ್ಲ ಕವರ್ ಮಾಡ್ತಾ ಇದ್ದೀವಿ. ಸೊ ಇದು ಮೇನ್ ಉದ್ದೇಶ ಏನಪ್ಪ ಅಂದರೆ ಈ ಇನ್ಸ್ಟಿಟ್ಯೂಟ್ದು, ಸೊ ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಬಗ್ಗೆ ನಾವು ಮೇನ್ ನಮ್ಮದು ಅಬ್ಜೆಕ್ಟಿವ್ ಇದು. ಟ್ರೈನಿಂಗ್ ಅಂದರೆ ಟ್ರೈನಿಂಗ್ ರೈತರ ಮಕ್ಕಳಿಗೆ ಎಲ್ಲ ಅಂದರೆ ರೈತರ ಮಕ್ಕಳಿಗೆ ರೈತರಿಗೆ ಸಹ ಉಪಯೋಗ ಮಾಡ್ತಕ್ಕಂಥ ಪ್ರತಿಯೊಂದು ಮಿಷನ್ ಬಗ್ಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ರೈತರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ರೈತ ಫ್ರೀ ಆಫ್ ಕಾಸ್ಟು ಕೊಟ್ಟು ಫ್ರೀ ಆಫ್ ಕಾಸ್ಟ್ನಲ್ಲಿ ಟ್ರೈನಿಂಗ್ ಕೊಟ್ಟು ಮತ್ತು ಅವರಿಗೆ ಸ್ಟೈಪೆಂಡನ್ನು ಗೌರ್ಮೆಂಟ್ ಸ್ಟೈಪೆಂಡ್ ಸತ್ಯ ಕೊಡ್ತಾ ಇದೆ. ಸೊ ಅದು ಒಂದೊಂದು ದಿನಕ್ಕೆ 175 ರೂಪಾಯಿ ಅಂತಾಗ ಒಂದು ದಿನಕ್ಕೆ ಒಂದು ಸ್ಟೈಪೆಂಡ್ ಕೊಡ್ತಿದ್ವಿ. ಅದರಲ್ಲಿ ಕೋರ್ಸ್ ಸತ ಬೇರೆ ಬೇರೆ ಥರ ಕೋರ್ಸ್ಗಳು ಇದ್ದಾವೆ. ಅವು ಯಾವ್ಯಾವ ಅಂದರೆ 3 ದಿನದಿಂದ ಹಿಡಿದು ಸ್ಟಾರ್ಟ್ ಆಗಿ 1.5 ತಿಂಗಳವರೆಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಪ್ಪ ಅಂದರೆ ಅವ್ರಿಗೆ ಬೇಕಾದ ಅಂತ ಎಷ್ಟು ದಿನದ ಬಗ್ಗೆ ಬೇಕಾಗುತ್ತೆ, ಯಾವ ವಿಷಯದ ಬಗ್ಗೆ ಬೇಕು, ಆ ವಿಷಯದ ಬಗ್ಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ರೈತರಿಗೆ ಫ್ರೀ ಆಫ್ ಕಾಸ್ಟು ಹೋಗ ಬರೋ ಚಾರ್ಜು ಸತ್ಯ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಸ್ಟೇಟ್ ಅವ್ರವ್ರ ಭಾಷೆಯಲ್ಲಿ ಇಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಭಾಷೆದ ಪ್ರಾಬ್ಲಮ್ ಏನೂ ಇಲ್ಲ, ಆದರೆ ಇದು ಇನ್ಸ್ಟಿಟ್ಯೂಟ್ ಇರೋದು ಮಾತ್ರ ಆಂಧ್ರ ಪ್ರದೇಶದಲ್ಲಿ. ಸೊ ಹಂಗಾಗಿ ನಿಮಗೆ ಆಂಧ್ರದಲ್ಲಿ ಇದೆ ಅಂತಂದು ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಮ್ಮ ಎಲ್ಲ ಲೋಕಲ್ ಲ್ಯಾಂಗ್ವೇಜ್ನಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳು, ಕೇರಳ, ಪ್ರತಿಯೊಂದು ಭಾಷೆಯಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಟ್ರೈನಿಂಗ್ ಇದು ಮೇನ್ ಉದ್ದೇಶ ಫಾರ್ಮರ್ಸ್ ಒಳಗೆ ಇರೋದು. ಅದಲ್ಲದೆ ಬೇರೆ ITI ಸ್ಟೂಡೆಂಟ್ಗೆ, ಆಮೇಲೆ ಡಿಪ್ಲೊಮಾ ಸ್ಟೂಡೆಂಟ್ದವರಿಗೆ, ಇಂಜಿನಿಯರಿಂಗ್ BTech ಓದಿದಂಥ ಸ್ಟೂಡೆಂಟ್ಗೆ ಅವ್ರಿಗೆ ಸತ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರಿಗೆ ಆದರೆ ನಾವು ಫ್ರೀ ಆಫ್ ಕಾಸ್ಟ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇಲ್ಲ. ಸೊ ಲಿಮಿಟೆಡ್ ಒಂದು ಫೀಸ್ ಮೆನ್ಷನ್ ಮಾಡಿದ್ವಿ. ಆ ಫೀಸ್ ಏನಪ್ಪ ಅಂದರೆ 250 ರೂಪಾಯಿ ಒಂದು ವಾರಕ್ಕೆ ಅಂತ ನಾವು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಡಿಫ್ರೆಂಟ್ ಕೋರ್ಸಸ್ನೂ ಇದೆ ನಮ್ಮ ಹತ್ರ. ಪ್ರತಿಯೊಂದು ಕೋರ್ಸಸ್ಗೆ ನಾವು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ವಿ. ಅವರು ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕಂತ ಅವರಿಗೆ ಅನಿಸಿದವರು ನಮ್ಮಲ್ಲಿ ಬಂದು ಟ್ರೈನಿಂಗ್ ತೊಗೋಬೋದು. ಟ್ರ್ಯಾಕ್ಟರ್ ಬಿಚ್ಚೋದು, ಪವರ್ ಟಿಲ್ಲರ್ ಬಿಚ್ಚಿ, ಮತ್ತು ಮೆಕ್ಯಾನಿಕ್, ಆ್ಯಸ್ ಎ ಮೆಕ್ಯಾನಿಕ್ ಅಂತ ಒಂದು ವರ್ಕ್ಶಾಪ್ ಸತ್ಯ ನಾವು ಓಪನ್ ಮಾಡ್ಕೋಬೋದು ಅವರು. ಇಲ್ಲ ಅವ್ರ ಲೈಫ್ನಲ್ಲಿ ಎಲ್ಲೇ ಸ್ಕಿಲ್ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತಪ್ಪ ಅಂದ್ರೆ, ಸೊ ಹಂಗೆ ಟೆಕ್ನಿಕಲ್ ಸ್ಕಿಲ್ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಕೊಡ್ತಾ ಇದ್ದೀವಿ. ನಾವು 70% ನಾವು ಪ್ರಾಕ್ಟಿಕಲ್ಗೆ ನಾವು ಅವ್ರ ಕೈಲಿದ್ದೇನೆ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇಲ್ಲಿ ಬಿಚ್ಚೋದು ಪ್ರತಿಯೊಂದು ಕೆಲಸ ಅವ್ರ ಕಡೆಯಿಂದ ಮಾಡ್ತಿದ್ವಿ. ಇದು ಟ್ರೈನಿಂಗ್ ಸಂಬಂಧಪಟ್ಟಂಥದ್ದು. ಅದೇ ಥರ ನಮ್ಮಲ್ಲಿ ಟೆಸ್ಟಿಂಗ್ ನಡೀತಾ ಇದೆ. ಟೆಸ್ಟಿಂಗ್ ಅಂದರೆ ಇದೇನು ಅಂದರೆ ಟೆಸ್ಟಿಂಗ್ ಪ್ರತಿಯೊಬ್ಬರು ರೈತರು ಪ್ರತಿಯೊಂದು ಮಿಷನ್ಸು ಪರ್ಚೇಸ್ ಮಾಡ್ತಾ ಇದ್ದಾರೆ ರೈತರು ಕಂಪ್ನಿ ಕಡೆಯಿಂದ. ಆ ಕಂಪ್ನಿಗೆ ನೀವೇನು ಪರ್ಚೇಸ್ ಮಾಡ್ತಕ್ಕಂಥ ಪ್ರತಿಯೊಂದು ಮಿಷನ್ನು ನಮ್ಮಲ್ಲಿ ಟೆಸ್ಟ್ ಆಗಿ ಕ್ವಾಲಿಟಿ ಟೆಸ್ಟ್ ಅಂದರೆ ಕ್ವಾಲಿಟಿ ಪರ್ಫಾರ್ಮೆನ್ಸು. ಆ ಕ್ವಾಲಿಟಿ ಅಂದರೆ ಏನು, ಯಾವ ಥರ ಇದೆ, ಚೆನ್ನಾಗಿದೆ ಇಲ್ಲ, ಇಲ್ಲಾಂದರೆ ಅದು ಯಾವ ಥರ ಕೆಲಸ ಮಾಡ್ತಾ ಇದೆ ಭೂಮಿಯಲ್ಲಿ. ಸೊ ಅದೊಂದು ಪ್ರತಿಯೊಂದು ನಾವು ಇಲ್ಲಿ ಟೆಸ್ಟ್ ಮಾಡಿ ಪ್ರಾಕ್ಟಿಕಲ್ಗೆ ಟೆಸ್ಟ್ ಮಾಡಿ ಅದು ಅವರಿಗೆ ಸರ್ಟಿಫಿಕೇಟ್ ರಿಲೀಸ್ ಮಾಡ್ತಾ ಇದ್ವಿ. ಇದೇ ಥರ ಇದೇ ಥರ 4 ಇನ್ಸ್ಟಿಟ್ಯೂಟ್ ಅದ ನಮ್ಮ ಭಾರತ ದೇಶದಲ್ಲಿ. ಇದು ನಮ್ಮ ಸೌತಿಗೆ ಸಂಬಂಧಪಟ್ಟಂಥ ಒಂದು ಇನ್ಸ್ಟಿಟ್ಯೂಟ್ ಇದು. ಸೊ ನಾವು ಅವ್ರವ್ರ ಡಿಮಾಂಡ್ ಮೇಲೆ ರೈತರು ಬೇಕಾದ್ರೆ ಈಗ ಕೆಲವೊಂದು ರೈತರು ಅಲ್ಲಿ ತನಕ ಬರೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತೀವಪ್ಪ ಅಂದರೆ 3 ದಿನದ ಸೋಲಿಗೆ ನಾವು ಟ್ರೈನಿಂಗು ಅಲ್ಲಿ ಅವರವರೇ ವಿಲೇಜ್ನಲ್ಲೇ ಬಂದು ಒಂದು ಗ್ರೂಪು ಇಲ್ಲ NGOs ಇದ್ದರೆ ಆ NGOs ಗ್ರೂಪ್ಗಳಿಂದ ನಮಗೆ ಒಂದು ಲೆಟ್ರ್ ಬಂತಪ್ಪ ಅಂದರೆ ಇದರಂತ ನಮ್ಮಲ್ಲಿ ಊರಲ್ಲಿ ಬಂದು ನೀವು ಈ ಥರ ಈ ಮಿಷನ್ ಬಗ್ಗೆ ಟ್ರೈನಿಂಗ್ ಕೊಡಿ ಅಂತಂದಾಗ ನಾ ಅಲ್ಲೇ ಅವ್ರ ಊರಿಗೆ ಬಂದು ನಾವು ಟ್ರೈನಿಂಗ್ ಕೊಡೋ ಒಂದು ಅವಶ್ಯಕತೆ ಅವಕಾಶವೂ ಇದೆ ನಮ್ಮಲ್ಲಿ. ಸೊ ನೀವು ಆ ಲೆಟ್ರು ನಾವು ನಮ್ಮ ಕಡೆ ಬಂತಪ್ಪ ಅಂದ ನಮ್ಮ ಲೆಟ್ರ್ ಪ್ರತಿಯೊಂದು ಅಡ್ರೆಸ್ ಈ ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಅಡ್ರೆಸ್ನಲ್ಲಿ ನಿಮಗೆ ಕಂಪಲ್ಸರಿ ನಿಮಗೆ ಆ ಲೆಟ್ರ್ ಕಳಿಸ್ಕೊಟ್ರೆ ಯಾರೇ ಪಂಚಾಯತಿ ಕಡಲಿದ್ದಾಗಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡಲಿದ್ದಾಗಲಿ, ಇಲ್ಲ ಪ್ರತಿಯೊಂದು NGOs ಕಡಲಿದ್ದಾರೆ ಲೆಟ್ರ್ ಬಂದರೂ ನಾವು ನಿಮ್ಮ ವಿಲೇಜಲ್ಲಿ ಬಂದು ನಾವು ಟ್ರೈನಿಂಗ್ ಕೊಟ್ಟು ಬರ್ತೀವಿ.
ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅವರಿಗೆ ಓನ್ ಫ್ರಾಂಚೈಸ್ ಇದು ಶಾಪ್ ತೆಗೆಯಕ್ಕೆ ಅದಕ್ಕೆಲ್ಲ ಹೆಂಗೆ ಅನುಕೂಲ ಆಗುತ್ತೆ? ಇಲ್ಲ, ಅದು ಅವ್ರವ್ರ ಡಿಪಾರ್ಟ್ಮೆಂಟ್, ಆ ಲೋಕಲ್ಲಿದ್ದ ಇರ್ತದೆ. ಬಟ್ ನಮ್ಮ ಕಡಲಿದ್ದ ಏನಿಲ್ಲ, ಓನ್ಲಿ ನಮ್ಮ ಕೆಲಸ ಏನಪ್ಪ ಅಂದ್ರೆ ಟ್ರೈನಿಂಗ್ ಕೊಡೋದು, ಅವ್ರಿಗೆ ನಾಲೆಜ್ ಹೆಚ್ಚು ಮಾಡೋದು, ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ತೋರಿಸ್ಕೊಡೋದು. ಸೊ ಅದನ್ನು ಯಾವ ಸರ್ವಿಸ್ ಮಾಡಬೇಕು, ರಿಪೇರಿ ಯಾವ ಥರ ಮಾಡ್ಕೋಬೇಕು. ಸೊ ಯಾ ಬೇರೆಯವ್ರ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಸ್ವಂತ ತಮ್ಮ ಕಾಲು ಮೇಲೆ ತಾವು ನಿಲ್ಲಬೇಕಾದ್ರೆ. ಸೊ ಅವರು ಗೌರ್ಮೆಂಟ್ಗಳಿದ್ದನ್ನೇ ಅವರು ಹೆಲ್ಪ್ ತೊಗೋಬೇಕಾಗಿದ್ದೆ. ಬಟ್ ನಾವು ಡಿಪಾರ್ಟ್ಮೆಂಟ್ಗಳಿದ್ದ ನಮ್ಮ ಕಡಲಿದ್ದ ಮಾತ್ರ ನಾವು ಟ್ರೈನಿಂಗ್ ಕೊಡೋ ನಮ್ಮ ಕೆಲಸ ಇದೆ. ಸೊ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಿಮಗೆ ನಮ್ಮ ಹತ್ರ ಇದೆ ಪ್ರತಿಯೊಂದು. ಈಗ ಇದರಲ್ಲಿ ಈ ಟಿ ವಿ ಚಾನಲ್ ಅವರು ತೋರಿಸ್ತಾರೆ, ಪ್ರತಿಯೊಂದು ಅಡ್ರೆಸ್ ಇದೆ. ಸದರ್ನ್ ರೀಜನಲ್ ಫಾರ್ಮ್ ಮಿಷನರಿ ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್, ಸೊ ಅನಂತಪುರ್, ಸೊ ಗಾರ್ಲಿನ ಒಂದು ವಿಲೇಜು. ಸೊ ನೀವು ಅದು ಅಲ್ಲಿಗೆ ನೀವು ಇಲ್ಲಾಂದರೆ ವೆಬ್ಸೈಟ್ ಇದೆ ನಮ್ಮದು, ಆ ವೆಬ್ಸೈಟ್ನಲ್ಲಿ ಸತ್ಯ ನೀವು ನೋಡ್ಬೋದು. ಗೂಗಲ್ನಾಗ ಹೋದ್ರೆ SRFMTT ಅಂತ ಹೊಡೆದ್ರೆ, ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಡೀಟೇಲು, ಯಾವಾಗ ಟ್ರೈನಿಂಗ್ ನಡೀತಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಅದರಲ್ಲಿ ಸಿಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.